नमस्कार वीक्षकरे एल्लरिगू मत्तोम्मे नन्न चानल्गे सुस्वागत। सो इवत्तिन वीडियो बंदु निमगे टाइटल नोडि अर्थ आगिरुत्ते एनु विषय अन्नोदु। आक्चुअली नानु कम्युनिटीनल्लि ओंदु पोस्ट न हाकिदे एनंत अंत अंद्रे निमगे यावदर बग्गे तिळ्कोबेकु अंत। सो सारी कन्वर्टेड ड्रेसस्सु मै न्यू सारी कलेक्षन् अंत हाकिदे, अदर जोतेगे मै यूट्यूब अर्निंग अंत ओंदु हाकिदे। सो इदु मूरु मेले नानु वीडियो माडे माड्तीनि वन बै वन, बट मै यूट्यूब अर्निंग ಏನಿದೆ ಇದಕ್ಕೆ ನನಗೆ ತುಂಬಾನೇ ಜಾಸ್ತಿ ಪರ್ಸೆಂಟೇಜ್ ಬಂದಿದೆ, ಅಂದ್ರೆ 60% ಏನಿದ್ದಾರೆ ವೋಟ್ ಮಾಡಿರೋರಲ್ಲಿ ಅವರು 60% ಮೆಂಬರ್ಸ್ ನನಗೆ ಮೈ ಯೂಟ್ಯೂಬ್ ಅರ್ನಿಂಗ್ನ ಹೇಳೋದಕ್ಕೆ ಹೇಳಿದ್ದಾರೆ। ಸೊ ಹಾಗಾಗಿ ಅದ್ರ ಬಗ್ಗೆನೇ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ಫಸ್ಟ್ ವಿಡಿಯೋ। ಸೆಕೆಂಡ್ ವಿಡಿಯೋನ ನಾನು ನಿಮಗೆ ಸ್ಯಾರಿ ಕನ್ವರ್ಟೆಡ್ ಡ್ರೆಸ್ಸಸ್ ಏನಿದೆ ಅದನ್ನು ನೆಕ್ಸ್ಟ್ ಒನ್ ಡೇ ಬಿಟ್ಟು ಮತ್ತೆ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ। ಈಗ ಹೋಗೋಣ ಮೈ ಯೂಟ್ಯೂಬ್ ಅರ್ನಿಂಗ್। ಸೊ ಫಸ್ಟ್ ಥಿಂಗ್, ಫಸ್ಟು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು, ನಾನು ಯಾಕೆ ನಗ್ತಾ ಇದ್ದೀನಿ ಅಂತಂದರೆ ಇಟ್ಸ್ ವೆರಿ ಫನ್ನಿ, ತುಂಬ ಫನ್ನಿನೇ ನನಗೆ ಸ್ಟಾರ್ಟಿಂಗ್ನಲ್ಲಿ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ। ನಾನೇನು ಸ್ಟಾರ್ಟಿಂಗ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ, ಅಪ್ಲೋಡ್ ಮಾಡಿದಾಗ ನನಗೆ ಹೇಗೆ ಅಪ್ಲೋಡ್ ಮಾಡಬೇಕು, ಎಡಿಟ್ ಮಾಡಬೇಕು ನನಗೇನು ಗೊತ್ತಿರಲಿಲ್ಲ। ಈವನ್ ನಂಗೆ ಎಡಿಟಿಂಗ್ ಆ್ಯಪ್ ಕೂಡ ನಾನು ಯೂಸ್ ಮಾಡಿರಲಿಲ್ಲ। ಸೊ ನಂಗೆ ಏನ ನನಗೆ ಟೋಟಲಿ ನಂಗೆ ಇದ್ರ ಬಗ್ಗೆನೇ ಗೊತ್ತಿಲ್ಲ, ಈ ಫೀಲ್ಡೇ ನಂಗೆ ಗೊತ್ತಿಲ್ಲ, ಯೂಟ್ಯೂಬ್ ಅಂದರೆ ಏನು ಹೇಗಿರುತ್ತೆ। ಸೊ ಆ ಥರ ಅದಾದಮೇಲೆ ನಾನು ಎಡಿಟಿಂಗ್ ಸ್ವಲ್ಪ ಕಲ್ತ್ಕೊಂಡೆ, ಅಂದರೆ ಯೂಟ್ಯೂಬ್ ವೀಡಿಯೋಸ್ನೇ ನೋಡಿ ನೋಡಿ ಎಡಿಟಿಂಗ್ನ ಕಲ್ತ್ಕೊಂಡೆ। ನಂಗೆ ಯೂಟ್ಯೂಬ್ ಅರ್ನಿಂಗ್ ಇದೆ ಅನ್ನೋದು ಗೊತ್ತಿರಲಿಲ್ಲ, ಬಟ್ ಗೊತ್ತಾದಮೇಲೆ ನಾನು ಸ್ವಲ್ಪ ಪ್ರಾಪರಾಗಿ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು। ಅದು ಮಾನಿಟೈಸೇಷನ್ ಆಗಬೇಕಿತ್ತು, ಪ್ರೊಸೀಜರ್ಸ್ ತುಂಬ ಇದೆ ನಾವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೆ। ಬಟ್ ನನಗೆ ಅವಾಗ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ನಾನು ದೊಡ್ಡಬಳ್ಳಾಪುರದಲ್ಲಿದ್ದೆ, ಆವಾಗ ನನ್ನ ಕ್ಲಿನಿಕ್ ಇತ್ತು, ಸೊ ನನಗೆ ಫ್ರೀ ಟೈಮಿಂಗ್ಸ್ ಇರ್ತಾ ಇಲ್ಲ। ಆ್ಯಂಡ್ ನಾನು ಕ್ಲಿನಿಕ್ನಲ್ಲಿ ಆ್ಯಸ್ ಎ ಡಾಕ್ಟ್ರಾಗಿ ನಂಗೆ ಕುತ್ಕೊಂಡು ಕುತ್ಕೊಂಡು ಬೇಜಾರಾಗೇ ಇರುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್ ನಾನು ಡಾಕ್ಟ್ರಾಗೇ ಇರ್ತೀನಿ। ಯೂಟ್ಯೂಬ್ನಲ್ಲಿ ಸ್ವಲ್ಪ ಟ್ರೈ ಮಾಡೋಣ, ಅಂದರೆ ಹೊಸ ಥರದಲ್ಲಿ ಮೇಕಪ್ ಇರ್ಬೋದು, ಫ್ಯಾಷನ್ ಇರ್ಬೋದು, ಇದ್ರ ಬಗ್ಗೆ ಯಾರಾದರೂ ಹೆಣ್ಮಕ್ಳಿಗೆ ನೋಡ್ತಾ ಇರ್ತಾರಲ್ವ, ಹೆಣ್ಮಕ್ಳಿಗೆ ಇದೆಲ್ಲ ಆಸೆ ಅಲ್ವಾ, ಸೊ ಅದಕ್ಕೆ ಅದ್ರ ಬಗ್ಗೆ ಮಾಡೋಣ ಅಂತ ನಾನು ಅಂದ್ಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು। ಸೊ ಸ್ಟಾರ್ಟಿಂಗ್ ವೀಡಿಯೋಸ್ನ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಹೆಲ್ತ್ ಟಿಪ್ಸ್ನ ಅಂತ ನಾನು ಖಂಡಿತವಾಗ್ಲೂ ಈ ಚಾನಲ್ನ ಸ್ಟಾರ್ಟ್ ಮಾಡಲಿಲ್ಲ। ಹಾಗಾಗಿ ಮಧ್ಯದಲ್ಲಿ ಹೆಲ್ತ್ ಟಿಪ್ಸ್ನ ಆ್ಯಡ್ ಮಾಡಿದ್ದೀನಿ, ಬಟ್ ಇವಾಗ ನಂಗೆ ತುಂಬ ಕ್ಲೆಮ್ಸಿ ಅನಿಸ್ತಾ ಇದೆ, ನನ್ನ ಚಾನಲ್ ತುಂಬ ಕ್ಲೆಮ್ಸಿ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಎಲ್ಲ ವೀಡಿಯೋಸ್ಗಳನ್ನು ಒಂದರಲ್ಲೇ ಆ್ಯಡ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಅಷ್ಟೇ। ಸೊ ಇಷ್ಟ ಆಯಿತು, ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಇದೆ ಅಂತ ಗೊತ್ತಿರಲಿಲ್ಲ, ಚಾನಲ್ನ ಮಾಡಿದೆ। ಬಟ್ ನನಗೆ ಮಾನಿಟೈಸೇಷನ್ ಆಗಿದ್ದು ನಾನು ಚಾನಲ್ನ ಮಾಡಿ 1 ಇಯರ್ ಆದಮೇಲೆ ನನ್ನ ಮಾನಿಟೈಸೇಷನ್ ಆನ್ ಆಗಿದ್ದು, ಯಾಕಂದರೆ ನಂದು ಆಲ್ಮೋಸ್ಟು ವ್ಯೂಸೇ ಇರಲಿಲ್ಲ ಆ್ಯಂಡ್ ವಿಷಯಗಳು ಏನೂ ಇರ್ತಾ ಇರಲಿಲ್ಲ ನನ್ನ ಯೂಟ್ಯೂಬ್ನ ವೀಡಿಯೋಸ್ಗಳಲ್ಲಿ। ಕಂಪೇರಿಟಿವ್ಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ನನಗೇನು ಗೊತ್ತೇ ಇರಲಿಲ್ಲ, ಆ್ಯಂಡ್ ನಂಗೆ ತಿಳ್ಕೊಬೇಕಂತ ಅನಿಸಿದ್ದು ಯಾವಾಗ ಅಂತಂದರೆ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಇದೆ ಅಂತ ಗೊತ್ತಾಯ್ತಲ್ಲ। ಸೊ ಅದಾದಮೇಲೆ ಓ ಇದ್ರ ಬಗ್ಗೆ ತಿಳ್ಕೊಬೇಕು, ಇದನ್ನು ಕಂಟಿನ್ಯೂ ಮಾಡಬೇಕು, ಇದನ್ನು ಮುಂದುವರಿಸ್ಬೇಕು, ಇದನ್ನು ಜಾಸ್ತಿ ಮಾಡ್ಕೊಂಡು ಹೋಗಬೇಕು, ಸೊ ಈ ಥರ ನನಗೆ ಅನಿಸಿದ್ದು ಆವಾಗ। ಸೊ ಆ್ಯಸ್ ಎ ಸೈಡಾಗಿ ಇರುತ್ತೆ ಬಿಡು ಅಂದ್ಕೊಂಡು ನಾನು ತೊಗೊಂಡೆ। ಅದಾದಮೇಲೆ ನೆಕ್ಸ್ಟ್ ಏನಾಯಿತು ಅಂತಂದರೆ, ಈವನ್ ಅಂದರೆ ಟ್ರೈಪಾಡ್ ಸ್ಟ್ಯಾಂಡ್ ಕೂಡ ಇರಲಿಲ್ಲ ಅವಾಗ, ಇವಾಗ ಟ್ರೈಪಾಡ್ ಸ್ಟ್ಯಾಂಡ್ ಎಲ್ಲ ಇದೆ, ಅವಾಗ ನಂಗೆ ಅದೆಲ್ಲ ಗೊತ್ತೇ ಇರಲಿಲ್ಲ। ನಾನು ಎಷ್ಟೊಂದು ನನಗೆ ಅನಿಸಿತ್ತು ನಾನು ಎಷ್ಟೊಂದು ಹಿಂದೆ ಇದ್ದೀನಲ್ವಾ, ಬಿಕಾಸ್ ಇವಾಗೆಲ್ಲ ಎಷ್ಟು ಮುಂದುವರೆದಿರ್ತಾರೆ, ಮೀನ್ಸ್ ಎಲ್ರಿಗೂ ಎಲ್ಲದೂ ಗೊತ್ತಿರುತ್ತೆ, ಬಟ್ ನನಗೆ ಇದು ನಂದು ಔಟ್ ಆಫ್ ಸಬ್ಜೆಕ್ಟ್ ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ಬೋದು। ನಂಗೆ ಯೂಟ್ಯೂಬ್ ಚಾನಲ್ಲು ವಿಡಿಯೋ ಎಡಿಟಿಂಗು, ವಿಡಿಯೋ ಎಡಿಟಿಂಗ್ಸ್ಗಳೇನಿದೆ, ಅಪ್ಲೋಡ್ ಮಾಡೋದಿರ್ಬೋದು, ಥಂಬ್ನೇಲ್ ಹಾಕೋದಿರ್ಬೋದು, ಆ್ಯಂಡ್ ಎವ್ರಿಥಿಂಗ್, ಇದೇನು ಪ್ರೊಸೀಜರ್ ಇದೆಯಲ್ಲ, ಇದೆಲ್ಲ ನಾಟ್ ಆಫ್ ಸಿಲೆಬಸ್ ಫ್ರೆಂಡ್ಸ್। ಯಾಕಂದರೆ ಮೆಡಿಕಲ್ ರಿಲೇಟೆಡ್, ಅಂದರೆ ನಾವೇನು ಮೆಡಿಕಲ್ನ ಓದಿ ಬಂದಿರ್ತೀವಿ ಆ ಸಬ್ಜೆಕ್ಟ್ಸ್ಗಳು ನಮ್ಗೆ ಬೇರೆ ಇರುತ್ತೆ, ನಮ್ಗೆ ಯಾವುದು ಸಾಫ್ಟ್ವೇರು ಅದ್ಯಾವುದು ನಮ್ಗೆ ಗೊತ್ತಿರೋದಿಲ್ಲ। ಅದಾದಮೇಲೆ ನಾನು ಒಂದೊಂದೇ ಕಲ್ತ್ಕೊಂಡೆ, ತುಂಬ ಸ್ಟ್ರಗಲ್ ಮಾಡಿ ಕಲ್ತ್ಕೊಂಡೆ। ನೈಟ್ 1 o'clockವರೆಗೂ ವೀಡಿಯೋಸ್ ನೋಡ್ತಾ ಇದ್ದೆ, ಓ ಹೀಗೆ ಹೀಗೆ ಮಾಡ್ತಾರೆ, ಹೀಗೆ ಹೀಗೆ ಮಾಡ್ತಾರೆ, ಥಂಬ್ನೇಲ್ ಹಾಕೋದನ್ನು ಕೂಡ ನನಗೆ ಗೊತ್ತಿರಲಿಲ್ಲ। ಆ ಥರಕ್ಕೆ ಇವಾಗ ನೆನೆಸ್ಕೊಂಡ್ರೆ ತುಂಬ ನಗು ಬರುತ್ತೆ, ತುಂಬ ಸಿಲ್ಲಿ ಅಂತ ಅನಿಸುತ್ತೆ, ಬಟ್ ಇವಾಗ ಓಕೆ ಒಂದು ಲೆವೆಲ್ಗೆ ಮಾಡ್ತೀನಿ। ಇನ್ನೂ ನಂಗೆ ಕೆಲವೊಂದು ವಿಷಯಗಳು ಯೂಟ್ಯೂಬ್ನಲ್ಲಿ ಏನೇನು ಹಾಕ್ಬೇಕನ್ನೋದೆ ಇನ್ನೂ ಗೊತ್ತಿಲ್ಲ ನನಗೆ। ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದು ನಾನು ಹೇಳ್ದಂಗೆ ಮಾನಿಟೈಸೇಷನ್ ಆಗಿದ್ದು, ನನ್ನ ಚಾನಲ್ ಸ್ಟಾರ್ಟ್ ಮಾಡಿ 1 ಇಯರ್ ಆದಮೇಲೆ ನನಗೆ ಅರ್ನಿಂಗ್ ಸ್ಟಾರ್ಟ್ ಆಯಿತು। 1 ಇಯರ್ ಆದಮೇಲೆ ಅರ್ನಿಂಗು ಸಡನ್ ಆಗಿ ಗ್ರೋತ್ ಆಯಿತು, ಸಡನ್ ಆಗಿ ಗ್ರೋತ್ ಆದ್ರೂ ನಾನು ಫೈನಲ್ ಆಗಿ ಹೇಳ್ತೀನಿ ನನ್ನ ಚಾನಲ್ನಲ್ಲಿ, ಆಮೇಲೆ ಫಸ್ಟೇ ಹೇಳ್ತಾ ಇದ್ದೀನಿ, ಯೂಟ್ಯೂಬ್ನಲ್ಲಿ ಯಾರೂ ಅವರ ಅರ್ನಿಂಗ್ಸ್ ಏನಿರುತ್ತೆ ಅದನ್ನು ರಿವೀಲ್ ಮಾಡೋ ಹಾಗಿಲ್ಲ, ಇದು ಯೂಟ್ಯೂಬ್ ರೂಲ್ಸು। ಸೊ ಬಟ್ ನಾನು ಇವಾಗ 1 ಇಯರ್ 2 1 ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಅಂದ್ಕೊಳ್ತೀನಿ, ಸೊ ಯಾವಾಗ ನನಗೆ ಮಾನಿಟೈಸೇಷನ್ ಆನ್ ಆಯಿತು, ಮಾನಿಟೈಸೇಷನ್ ಆನ್ ಆದಮೇಲೆ ನಾನು ಯೂಟ್ಯೂಬ್ನಲ್ಲಿ ಮ್ಯಾಕ್ಸಿಮಮ್ ಅರ್ನ್ ಮಾಡಿದಂತ ಅಂದರೆ ಐ ಥಿಂಕ್ $300 ಅಷ್ಟೇ, $300 ಮೇಲೆ ನಾನು ಯಾವಾಗಲೂ ಅರ್ನ್ ಮಾಡಲೇ ಇಲ್ಲ ಯೂಟ್ಯೂಬ್ನಲ್ಲಿ।
ನೀವು ನೋಡ್ತಾ ಇರ್ಬೋದು, ಇವಾಗ್ಲೂ ನೋಡ್ತಾ ಇರ್ಬೋದು, ನನ್ನ ವ್ಯೂಸ್ ಯಾವಾಗಲೂ ತುಂಬ ಕಡಿಮೆ ಇರುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಯೂಟ್ಯೂಬ್ನಲ್ಲಿ ನಿಮಗೆ ಏನು ಮನಿ ಬರುತ್ತಲ್ಲ, ಅಂದರೆ ಡಾಲರ್ಸ್ ಏನು ಬರುತ್ತಲ್ಲ, ಅದು ನಿಮ್ಮ ಯೂಟ್ಯೂಬ್ ವ್ಯೂಸ್ ಮೇಲೆ ಬರುತ್ತೆ. ನಿಮಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಿಮಗೆ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಇರಲಿ, ನಿಮ್ಮ ವಿಡಿಯೋಗೆ ಬರೀ 1,000 2,000 ವ್ಯೂಸ್ ಇದೆ ಅಂತಂದರೆ ನಿಮ್ಮ ಡಾಲರ್ಸ್ ರೇಟ್ ಅಷ್ಟೇ ಕಡಿಮೆ ಇರುತ್ತೆ. ಹಾಗಾಗಿ ಯೂಟ್ಯೂಬ್ಗೆ ಮೇಯ್ನು ಯೂಟ್ಯೂಬಲ್ಲಿ ನೀವು ಅರ್ನ್ ಮಾಡಬೇಕಂತಂದರೆ ನಿಮ್ಮ ವೀಡಿಯೋಸ್ಗೆ ವ್ಯೂಸು ಚೆನ್ನಾಗಿರಬೇಕು. ಸೊ ಅದಕ್ಕೆ ಎಲ್ಲರೂ ಹೇಳ್ತಾರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಸೊ ಶೇರ್ ಮಾಡಿದ್ರೆ ಬೇರೆಯವ್ರು ಕೂಡ ನೋಡ್ತಾರೆ, ಸೊ ವ್ಯೂಸು ರೈಸ್ ಆಗುತ್ತೆ. ಯೂಟ್ಯೂಬ್ನಲ್ಲಿ ಎಷ್ಟೇ ಜನ, ಈಗ ನನಗೇನೆ ಲೆಕ್ಕ ಇಟ್ಕೊಳ್ಳಿ, 2 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಬಟ್ ನೋ ಯೂಸ್. ಯಾಕಂದರೆ 2 ಲ್ಯಾಕ್ ಸಬ್ಸ್ಕ್ರೈಬರ್ಸಲ್ಲಿ ಅಟ್ಲೀಸ್ಟು ನನ್ನ ಒಂದು ವೀಡಿಯೋಕ್ಕೆ 10,000 ಜನನೂ ನನ್ನ ವೀಡಿಯೋಸ್ ನೋಡಲಿಲ್ಲ ಅಂತಂದರೆ, ಸೊ ಅದರಲ್ಲಿ ನಂಗೆ ಅರ್ನಿಂಗ್ ಇರೋದಿಲ್ಲ. ಹಾಗಾಗಿ ತುಂಬ ಜನಕ್ಕೆ ಏನಿರುತ್ತೆ ಅಂತಂದರೆ, ಇದನ್ನು ಡೌಟ್ನ ಕ್ಲಿಯರ್ ಮಾಡ್ತೀನಿ. ತುಂಬ ಜನಕ್ಕೆ ಗೊತ್ತಿರೋದು ಸಬ್ಸ್ಕ್ರೈಬರ್ಸ್ ಇದ್ದರೆ ದುಡ್ಡು ಬರುತ್ತೆ ಅಂತ, ಅಂದರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದಷ್ಟು ಮಂತ್ಲಿ ಅರ್ನಿಂಗ್ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಹಾಗಲ್ಲ, ವ್ಯೂಸ್ ಮೇಲೆ ಡಿಪೆಂಡ್ ಇರುತ್ತೆ. ನಿಮ್ಮ ನಿಮಗೆ ಹೆಚ್ಚೆಚ್ಚು ವ್ಯೂಸ್ ಬಂದರೆ, ನಿಮ್ಮ ಒಂದು ವೀಡಿಯೋಕ್ಕೆ 50,000 60,000 70,000 ಜನ ನಿಮ್ಮ ವೀಡಿಯೋನ ನೋಡಿದ್ದಾರೆ ಅಂತಂದರೆ, ಅದಕ್ಕೆ ತಕ್ಕನಾದಂತಹ ಡಾಲರು ನಿಮಗೆ ಒಂದು ವೀಡಿಯೋಕ್ಕೆ ಸಿಗುತ್ತೆ. ಬಟ್ ನಂದು ಆಲ್ಮೋಸ್ಟ್ ನೀವು ನೋಡಿದ್ದೀರ, ನನ್ನ ವೀಡಿಯೋಸ್ ಅಷ್ಟೊಂದೆಲ್ಲ ಓಡೋದೇ ಇಲ್ಲ. ಹಳೆ ವೀಡಿಯೋಗಳು ಏನು ಓಡಿದೆ, ಹಳೆ ವೀಡಿಯೋಗಳು ಓಡೋದು ಅದಕ್ಕೆ ಅಂದರೆ ಮಂತ್ಲಿ ಮಂತ್ಲಿ ಅದು ಟ್ಯಾಲಿ ಆಗ್ತಾ ಇರುತ್ತೆ. ಈ ಮಂತ್ ಓಡಿದ್ದು ಮತ್ತೆ ನೆಕ್ಸ್ಟ್ ಮಂತಿಗೆ ನಮ್ಗೆ ಆ್ಯಡ್ ಆಗೋದಿಲ್ಲ, ಆ ಥರ ಇರುತ್ತೆ ಹಳೆ ವೀಡಿಯೋಗಳಲ್ಲಿ. ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಏನಿದೆ ಅದು ತುಂಬಾ ಲೆಸ್ಸು. ಆ್ಯಂಡ್ ನಾನು ಮುಂಚೆನೇ ಹೇಳಂಗೆ, ನಾವು ಯಾವುದೇ ರೀತಿ ಯೂಟ್ಯೂಬ್ ಅರ್ನಿಂಗ್ನ ನಾವು ರಿವೀಲ್ ಮಾಡೋ ಹಾಗಿಲ್ಲಲ್ಲ, ಸೊ ರಿವೀಲ್ ಮಾಡೋ ಹಾಗಿಲ್ಲ. ಹಾಗಾಗಿ ನಾನು ಇಷ್ಟೇ ನಿಮಗೆ ಒಂದು ಹಿಂಟ್ನ ಕೊಡ್ತೀನಿ, ನಾನು ಮಂತ್ಲಿ ಕೂಡ ನನ್ನ ಯೂಟ್ಯೂಬ್ ಅರ್ನಿಂಗ್ನ ತೊಗೊಳೋದಿಲ್ಲ. ಐ ಥಿಂಕ್ 2 ಮಂತ್ಸ್ 3 ಮಂತ್ಸ್ಗೆ ಒಂದ್ಸತಿ ನನ್ನ ಯೂಟ್ಯೂಬ್ ಅರ್ನಿಂಗ್ ಬರುತ್ತೆ. ಯಾಕೆ ಹೇಳ್ತೀನಿ ಅಂತಂದರೆ, ತುಂಬ ಜನ ಕನ್ಸಿರುತ್ತೆ ಇವರು ಯೂಟ್ಯೂಬ್ನಲ್ಲಿ ತುಂಬ ಅರ್ನ್ ಮಾಡ್ತಿರ್ತಾರೆ ಅಂತ. ಖಂಡಿತವಾಗ್ಲೂ ಇಲ್ಲ, ನನ್ನ ಓನ್ ಎಕ್ಸ್ಪೀರಿಯನ್ಸ್ಲೇ ಹೇಳ್ತೀನಿ. ಈವನ್ ನಾನು ಕ್ಲಿನಿಕ್ ಮಾಡಿ ಆ್ಯಸ್ ಎ ಡಾಕ್ಟ್ರಾಗಿ ನಾನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಯೂಟ್ಯೂಬ್ಗಿಂತ ನಾನು 2ರಷ್ಟು ಅರ್ನ್ ಮಾಡ್ಬೋದು. ಬಟ್ ಯೂಟ್ಯೂಬ್ನಲ್ಲಿ ಅಷ್ಟೊಂದು ನನಗೆ ಅರ್ನಿಂಗ್ ಇಲ್ಲ. ಬೇರೆಯವರು ಚಾನಲ್ಗಳು ಚೆನ್ನಾಗಿ ವ್ಯೂಸ್ ಇರೋರಿಗೆ ಚೆನ್ನಾಗಿ ಅದು ಓಡುತ್ತೆ ಅಂಥ ಚಾನಲ್ಗಳಿಗೆ ಚೆನ್ನಾಗಿ ಡಾಲರ್ಸ್ಗಳು ಇರುತ್ತೆ, ಅದೂ ಕ್ಯಾಟಗರಿ ಬೇಸಿಸ್ ಮೇಲೆ ಇರುತ್ತೆ. ಏನು ವ್ಲಾಗಿಂಗ್ ಚಾನಲ್ಗಳನ್ನು ಮಾಡ್ತಾರೆ, ವ್ಲಾಗಿಂಗ್ ಚಾನಲ್ ಮಾಡೋರಿಗೆ ಜಾಸ್ತಿ ಡಾಲರ್ಸ್ ಸಿಗೋದಿಲ್ಲ, ಅಂದರೆ ಜಾಸ್ತಿ ಸಂಬಳ ಇರೋದಿಲ್ಲ, ಮೀನ್ಸ್ ಯೂಟ್ಯೂಬಿಂದ ಜಾಸ್ತಿ ಸಿಗೋದಿಲ್ಲ. ಈ ಎಂಟರ್ಟೈನ್ಮೆಂಟ್ ಏನಿರುತ್ತೆ, ಎಂಟರ್ಟೈನ್ಮೆಂಟ್ ಕೆಟಗರಿ ಇರ್ಬೋದು, ಎಜುಕೇಷನ್ ಇರ್ಬೋದು, ಹೌ ಟು ಸ್ಟೈಲ್ ಅಂತ ಏನು ಬರುತ್ತೆ ಆ ಕೆಟಗರಿ ಇರ್ಬೋದು, ಸೊ ಬೇರೆ ಬೇರೆ ಕೆಟಗರೀಸ್ ಏನಿದೆ ಆ ಕೆಟಗರಿಗಳು ಸಿಗುತ್ತೆ. ಆಮೇಲೆ ಟೆಕ್ನಿಕಲ್ ಏನು ಇದು ಮಾಡ್ತಾರೆ, ಟೆಕ್ನಿಕಲ್ ಬಗ್ಗೆ ಎಲ್ಲ ಮಾಡ್ತಾರಲ್ಲ, ಸೊ ಅವ್ರಿಗೆಲ್ಲ ಜಾಸ್ತಿ ಸಿಗುತ್ತೆ. ಕುಕ್ಕಿಂಗಿಗೂ ಇವನ್ ಇದೆ, ಬಟ್ ವ್ಲಾಗಿಂಗ್ ಚಾನಲ್ಗಳಿಗೆ ಅಷ್ಟೊಂದು ಸ್ಯಾಲ್ರಿ ಸಿಗೋದಿಲ್ಲ, ಅಷ್ಟೊಂದು ವ್ಯೂಸ್ ಇದ್ದರೂ ಕೂಡ ಅರ್ನಿಂಗು ಅದರದ್ದು ಅಷ್ಟೊಂದು ಇರೋದಿಲ್ಲ. ಇದಿಷ್ಟು ಒನ್ ಪಾಯಿಂಟ್ ಆಯಿತು. ಸೊ ಟೋಟಲಿ ನಾನು ಹೇಳಬೇಕಂದ್ರೆ ನನ್ನ ಯೂಟ್ಯೂಬ್ ಅರ್ನಿಂಗ್ನ ನಾನು 2 to 3 ಮಂತ್ಸ್ಗೆ ಒಂದ್ಸರಿ ತೊಗೊಳ್ತೀನಿ. ಯೂಟ್ಯೂಬ್ನವರು $100 ಆದರೆ ಮಾತ್ರ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಎವ್ರಿ ಮಂತ್ ನಿಮಗೆ $100 ಆಯ್ತಂದರೆ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. $100 ಆಗಿಲ್ಲ ಅಂತಂದರೆ $100 ಆಗಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಸೇಮ್ ನಂದು ಅಷ್ಟೇ, $100 ಆಗಲಿವರೆಗೂ ನಾನು ವೆಯ್ಟ್ ಮಾಡಬೇಕಾಗತ್ತೆ. $100 ನನಗೆ 2 ಮಂತ್ಸ್ 3 ಮಂತ್ಸ್ಗೆ ಒಂದ್ಸತಿ ಈ ಥರ ಆಗುತ್ತೆ. ಹಾಗಾಗಿ ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ಈಸ್ ವೆರಿ ಲೆಸ್. ನೆಕ್ಸ್ಟು ಇನ್ನೊಂದು ಹೇಳ್ತೀನಿ, ನಿಮಗೆ ಯಾವಾಗ ವ್ಯೂಸ್ ಚೆನ್ನಾಗಿರೋದಿಲ್ಲ ಆ ವ್ಯೂಸ್ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಹತ್ರ ಸ್ಪಾನ್ಸರ್ಶಿಪ್ಸ್ ಕೂಡ ಬರೋದಿಲ್ಲ. ಸೊ ಸ್ಟಾರ್ಟಿಂಗ್ ನಂದೇನು ಸ್ವಲ್ಪ ವ್ಯೂಸ್ ಚೆನ್ನಾಗಿತ್ತು, ವ್ಯೂಸ್ ಚೆನ್ನಾಗಿದ್ದಾಗ ನನಗೆ ಸ್ಪಾನ್ಸರ್ಶಿಪ್ಸು ಸಿಕ್ತು. ಲಾಸ್ಟ್ ಇಯರ್ ಸ್ವಲ್ಪ ಸ್ಪಾನ್ಸರ್ಶಿಪ್ಗಳು ಸಿಕ್ತು. ಏನಂತ ಅಂದರೆ ನಾನು ಜಾಸ್ತಿ ತೊಗೊಳ್ಳೋದಿಲ್ಲ, ಈವನ್ ನನ್ನ ಸ್ಪಾನ್ಸರ್ ವೀಡಿಯೋಸಿಗೆ ಕೂಡ, ಈವನ್ ಸ್ಪಾನ್ಸರ್ ವೀಡಿಯೋಸ್ ಇದ್ದರೂ ಕೂಡ ನಾನು ಜಾಸ್ತಿನ ತೊಗೊಳ್ಳೋಲ್ಲ. ಎಷ್ಟು ಅಂತ ನಾನು ರಿವೀಲ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ನಾನು ಜಾಸ್ತಿನ ತೊಗೊಳ್ಳೋಲ್ಲ. ಕಂಪ್ಯಾರಿಟಿವ್ಲಿ ನಾನು ತುಂಬ ಕಡಿಮೆ ತೊಗೊಳ್ಳೋದು ಸ್ಪಾನ್ಸರ್ ವೀಡಿಯೋಸ್ಗಳಿಗೆ. ಹಾಗಾಗಿ ಆ ಥರ ಆಗಿದ್ದರಿಂದ ಸೊ ಅದು ಸ್ಪಾನ್ಸರ್ ವೀಡಿಯೋಸ್ಗಳು ಕೂಡ ನನ್ನ ಹತ್ರ ಬರೋದಿಲ್ಲ. ಸೊ ಯಾರ್ದು ವೀಡಿಯೋಸ್ಗಳಿಗೆ ವ್ಯೂಸು ಚೆನ್ನಾಗಿರುತ್ತೆ, ಜಾಸ್ತಿ ವೀಡಿಯೋಸ್ ವ್ಯೂಸ್ಗಳಿರುತ್ತೆ, ಸೊ ಅಂಥವ್ರಿಗೆ ಸ್ಪಾನ್ಸರ್ಸ್ಗಳು ಕಾಂಟ್ಯಾಕ್ಟ್ ಮಾಡ್ತಾರೆ, ಜಾಸ್ತಿ ಸ್ಪಾನ್ಸರ್ಸ್ಗಳು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಇವನ್ನು 60,000 70,000 80,000 ಇತ್ತು ಒಂದು ವೀಡಿಯೋಕ್ಕೆ ವ್ಯೂಸ್ ಅಂತ ಇಟ್ಕೊಳ್ಳಿ, ಬರೀ ಒಂದು ವೀಡಿಯೋಕ್ಕೆ ವ್ಯೂಸ್ ಅಷ್ಟಿದ್ರೆ ದೆ ಪೇ ಮೋರ್, ಎಷ್ಟು ನೀವು ಕೇಳಿದಷ್ಟಕ್ಕೆ ಅವರು ಒಪ್ಕೊಳ್ತಾರೆ. ಸೊ ಆ ಥರ ಇರುತ್ತೆ. ವ್ಯೂಸ್ ಇಲ್ಲ ಅಂತಂದರೆ, ಯಾಕೆ ಇದನ್ನು ಡೀಟೇಲಾಗಿ ಹೇಳ್ತೀನಿ ಅಂದರೆ, ಒಂದು ವೇಳೆ ಯಾರಾದರೂ ವೀಡಿಯೋಸ್ಗಳನ್ನ ಯೂಟ್ಯೂಬ್ನಲ್ಲಿ ಬರಬೇಕು ಮಾಡಬೇಕಂತ ಇರೋರಿಗೆ ಒಂದು ಐಡಿಯಾ ಇರಲಿ ಅಂತ. ಸೊ ಮೋರ್ ಓವರ್ ವ್ಯೂಸು ಚೆನ್ನಾಗಿದ್ದು ಸ್ಪಾನ್ಸರ್ಸು ಚೆನ್ನಾಗಿದ್ದರೆ ದೇ ಅರ್ನ್ ಮೋರ್.
ವ್ಯೂಸ್ ಚೆನ್ನಾಗಿದ್ರೆ ಯೂಟ್ಯೂಬಿಂದನೂ ಅರ್ನಿಂಗ್ಸ್ ಇರುತ್ತೆ ಆ್ಯಂಡ್ ಈವನ್ ಸ್ಪಾನ್ಸರ್ಸ್ ಸ್ಪಾನ್ಸರ್ಸ್ ಕೂಡ ಜಾಸ್ತಿ ಜನ ಸ್ಪಾನ್ಸರ್ಸ್ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ರೀತಿ ಮಾಡಿದಾಗ ಸೊ ಏನಾಗುತ್ತೆ ಅಂತಂದರೆ ಸೊ ಆ ರೀತಿ ಎರಡೂ ಕಡೆಯಿಂದನೂ ಅವ್ರಿಗೆ ಅರ್ನಿಂಗ್ ಬರೋದ್ರಿಂದ ದೇ ಅರ್ನ್ ಮೋರ್ ಬಟ್ ನನಗೆ ಆ ಥರ ಅರ್ನಿಂಗ್ ಯಾವುದೂ ಇಲ್ಲ ಸೊ ಹಾಗಾಗಿ ನಾನು ಗೀವ್ ಅವೇ ಅದು ಇದು ನೀವು ನೋಡಿರ್ಬೋದು ತುಂಬ ಜನ ಕೇಳಿದ್ರಿ ಗೀವ್ ಅವೇ ಇಲ್ಲ ನೀವು ಇಡೋದಿಲ್ವಾ ಮೇಡಮ್ ಅಂತ ನನಗೆ ಸಿಕ್ಕರೆ ನಾನು ನಿಮಗೆ ಕೊಡ್ಬೋದು ನನಗೆ ಸಿಕ್ಕಿಲ್ಲ ಅಂದರೆ ನಾನು ನಿಮಗೆ ಎಲ್ಲಿಂದ ಕೊಡಲಿ ಸೊ ಇದು ನನಗೇನು ದುಃಖದ ವಿಷಯ ಅಂತ ಅನಿಸಲ್ಲ ನಂದು ಅರ್ನಿಂಗ್ ಏನೂ ಇಲ್ಲ ಸೊ ಅರ್ನಿಂಗ್ ಇಲ್ಲದ ಮೇಲೆ ನಾನು ಎಕ್ಸ್ಟ್ರಾ ಖರ್ಚು ಮಾಡಿ ನನ್ನ ಏನು ನನ್ನ ಹಾಸ್ಪಿಟಲ್ ಸ್ಯಾಲ್ರಿ ಏನು ಬರ್ತಾ ಇತ್ತು ಇವಾಗ 4-5 ಮಂತ್ಸಿಂದ ಹಾಸ್ಪಿಟಲ್ ಸ್ಯಾಲ್ರಿನೂ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾನು ಡ್ಯೂಟಿಗೆ ಹೋಗ್ತಾ ಇಲ್ಲ ಸೊ ಹಾಸ್ಪಿಟಲ್ ಸ್ಯಾಲ್ರಿನೂ ನಾನು ಖರ್ಚು ಮಾಡಿ ಗಿವ್ ಅವೇನ ಇಡೋ ಅಂತಹ ನೆಸೆಸಿಟಿ ನಂಗೆ ಇಲ್ಲ ಅಂತ ಅನಿಸಿ ನಾನು ಮಾಡಿಲ್ಲ ಇದು ನನ್ನ ಅರ್ನಿಂಗ್ ಆಯಿತು ಯೂಟ್ಯೂಬ್ ಜರ್ನಿನಲ್ಲಿ ನನಗೆ ಸ್ವಲ್ಪ ಎಲ್ಲದನ್ನೂ ಹೇಳ್ಕೊಟ್ಟಿದ್ದು ಅನು ಅಕ್ಕ ಸೊ ಅನು ಸ್ವಯಂ ಕಲಿಕೆ ಏನಿದಾರಲ್ಲ ಸೊ ಆ ಅಕ್ಕ ಕಾಂಟ್ಯಾಕ್ಟ್ ಮಾಡಿ ಅವರು ನನಗೆ ಅಣ್ಣ ಇರ್ಬೋದು ಅಕ್ಕ ಇರ್ಬೋದು ಅವರಿಬ್ಬರು ನಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರೇ ನಂಗೆ ಆಲ್ಮೋಸ್ಟ್ ಎಲ್ಲ ಹೇಳ್ಕೊಟ್ಟಿದ್ದು ನಂಗೆ ಈವನ್ ಟ್ಯಾಕ್ಸ್ ಗೊತ್ತಿರಲಿಲ್ಲ ತುಂಬಾ ಸಿಲ್ಲಿ ಪರ್ಸನ್ ನಾನು ನಂಗೆ ಏನೂ ಗೊತ್ತಿರಲಿಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳ್ಕೊಳಕ್ಕೆ ನಂಗೆ ಬೇಜಾರಿಲ್ಲ ಬಟ್ ಯಾವ್ದು ಗೊತ್ತಿರಲ್ಲ ಅದನ್ನು ಕಲಿಯೋಕ್ಕೆ ತುಂಬ ಇಷ್ಟಪಡ್ತೀನಿ ನಾನು ಸೊ ಹಾಗಾಗಿ ಕಲಿತೆ ಆ್ಯಂಡ್ ಮೋರ್ ಓವರ್ ಏನಂತ ಅಂದರೆ ನನಗೆ ಅರ್ನ್ ಮಾಡಿಲ್ಲ ನಾನು ಅರ್ನ್ ಮಾಡ್ ನನ್ನ ಯೂಟ್ಯೂಬ್ನಲ್ಲಿ ಛೇ ನನ್ನ ವೀಡಿಯೋಸ್ ಯಾರು ನೋಡ್ತಾನೆ ಇಲ್ಲ ಆ ಥರ ಬೇಜಾರೇನಿಲ್ಲ ಯಾಕಂದರೆ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದೀರಾ ತುಂಬ ಜನ ಪ್ರತಿ ವೀಡಿಯೋ ನೋಡೋರು ಇದ್ದಾರೆ ಪ್ರತಿ ವೀಡಿಯೋ ನೋಡಿ ಕಮೆಂಟ್ ಮಾಡ್ತಾರೆ ಪ್ರತಿ ಕಮೆಂಟ್ ಪ್ರತಿ ಸತಿನೂ ಕಮೆಂಟ್ ಮಾಡ್ತಾರೆ ಸೊ ಅಂಥವ್ರನ್ನೆಲ್ಲ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಐ ಥಿಂಕ್ ಶಿಲ್ಪಾ ಅವ್ರು ಇರಬೇಕು ಐ ಥಿಂಕ್ ಶಿಲ್ಪಾ ಅವರು ಯೂಶ್ವಲಿ ಆಲ್ಮೋಸ್ಟು ಎಲ್ಲ ವೀಡಿಯೋಗಳಿಗೂ ಕಮೆಂಟ್ ಮಾಡ್ತಾರೆ ಆಮೇಲೆ ಇನ್ನೊಬ್ರು ಇದ್ದಾರೆ ಇನ್ನೊಬ್ಬರು ಅವ್ರ ಹೆಸರು ನಂಗೆ ನೆನಪು ಬರ್ತಾ ಇಲ್ಲ ಸೊ ತುಂಬ ಜನ ಅಂಥವ್ರು ಇದ್ದಾರೆ ನನ್ನ ವೀಡಿಯೋಗಳನ್ನು ನೋಡಿ ಡೈಲಿ ವೀಡಿಯೋಗಳನ್ನು ನೋಡೋ ಅಂಥವ್ರು ಇದ್ದಾರೆ ಸೊ ಸಾಕು ನನಗೆ ನಾನು ಹೇಳೋದು ನಮಗೆ 1000 ಜನದಲ್ಲಿ 1000ಕ್ಕೆ 1000 ಜನನೂ ನಮ್ಗೆ ಬೇಕು ಅಂತಲ್ಲ 1000ದಲ್ಲಿ 10 ಜನ ಇದ್ದರೂ ಸಾಕು ವಿ ಆರ್ ಹ್ಯಾಪಿ ಅಲ್ವಾ ಸೊ ಅದಕ್ಕೆ ನಂದು ಅರ್ನಿಂಗ್ ಇಷ್ಟಿದೆ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡಬೇಕಂತ ಇದ್ದರೆ ನೆನ್ಪಿಟ್ಕೊಳ್ಳಿ ಫಸ್ಟು ನಿಮ್ಮ ವ್ಯೂಸ್ ಚೆನ್ನಾಗಿರಬೇಕು ವ್ಯೂಸ್ ಚೆನ್ನಾಗಿದ್ದರೆ ಯು ಅರ್ನ್ ಮೋರ್ ನಿಮ್ಮದೆಯಿಂದ ನನ್ನ ಹಸ್ಬೆಂಡ್ಗೆ ಒಳ್ಳೆ ಕೆಲಸ ಇದೆ ಸ್ಯಾಲ್ರಿ ಸಿಕ್ಕಾಪಟ್ಟೆ ಸ್ಯಾಲ್ರಿ ಬರುತ್ತೆ ನಾವು ಸಿಕ್ಕಾಪಟ್ಟೆ ಲಕ್ಸುರಿಯಸ್ ಆಗಿ ಲೈಫ್ನ ಲೀಡ್ ಮಾಡ್ಬೋದು ಅಷ್ಟು ಸ್ಯಾಲ್ರಿ ನನ್ನ ಗಂಡಂಗೆ ಬರುತ್ತೆ ಅಂತ ನಾನು ಹೇಳಲ್ಲ ನಾರ್ಮಲ್ ಆಗಿ ನಾವು ಎಷ್ಟು ಲೈಫ್ನ ಲೀಡ್ ಮಾಡಬೇಕು ತಿನ್ನೋದಕ್ಕೆ ಬಟ್ಟೆಗೆ ಕಡಿಮೆ ಇಲ್ಲ ಅಷ್ಟಂತೂ ನನ್ನ ಗಂಡ ಅರ್ನ್ ಮಾಡ್ತಾರೆ ಸೊ ಅದರಲ್ಲೇ ನಾವು ಅಡ್ಜಸ್ಟ್ ಆಗಿ ಹೋಗಬೇಕು ಅನ್ನೋದು ಅಂದ್ಕೊಂಡಿರೋವಂಥವ್ರು ಅಂದರೆ ಏನು ಬರುತ್ತೆ ಅದ್ರಲ್ಲಿ ಅಡ್ಜಸ್ಟ್ ಆಗಿ ಹೋಗ್ತಾ ಇರಬೇಕಂತ ಅಂದ್ಕೊಳ್ಳೋ ಅಂಥವ್ರು ಸೊ ಹಾಗಾಗಿ ಅವ್ರಿಗೆ ಜಾಬ್ ಇದೆ ಇಟ್ಸ್ ಓಕೆ ಇಟ್ಸ್ ಎನಫ್ ಫಾರ್ ಮೀ ಅದಕ್ಕೆ ನಾನು ನನ್ನ ಪ್ರೊಫೆಷನ್ ಬಗ್ಗೆ ಕೂಡ ನಾನು ಹೆಚ್ಚಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ನನ್ನ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಅರ್ನಿಂಗ್ ಹಿಂದೆ ನಾನು ಹೋಗೋಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೆ ನನ್ನ ಪ್ರೊಫೆಷನ್ನ ನನ್ನ ಸೈಡಿಗೆ ಇಟ್ಟಿದ್ದೀನಿ ತುಂಬ ಜನ ಕೇಳ್ತಾರೆ ನೀವು ಡಾಕ್ಟರ ಅಂತ ತುಂಬ ಜನ ಕ್ವಶನ್ ಮಾಡ್ತಾರೆ ಕ್ವಶನ್ ಮಾಡೋದ್ರಲ್ಲಿ ತಪ್ಪಿಲ್ಲ ಯಾಕಂತ ಅಂದರೆ ಕ್ಲಿನಿಕ್ನಲ್ಲಿ ಕೂತ್ಕೊಂಡು ಕ್ಲಿನಿಕ್ ಸೆಟಪ್ನಲ್ಲಿ ಕೂತ್ಕೊಂಡು ವಿಡಿಯೋ ಶೂಟ್ ಮಾಡಿದ್ರೆ ಅವ್ರಿಗೊಂದು ಫೀಲ್ ಇರುತ್ತೆ ಓ ಇವ್ರು ಡಾಕ್ಟರ್ ಅಂತ ಬಟ್ ಅಟ್ ಪ್ರೆಸೆಂಟ್ ಅಂತ ಹೇಳಬೇಕಂದ್ರೆ ನಂದು ಯಾವುದೂ ಸ್ವಂತ ಕ್ಲಿನಿಕ್ ಇಲ್ಲ ನಾನು ಅಟ್ ಪ್ರೆಸೆಂಟ್ ನಾನು ಪ್ರಾಕ್ಟೀಸ್ ಮಾಡಿ ಏನೋ ಮಾಡಬೇಕನ್ನೋದು ಆ ಥರ ಮೆಂಟಾಲಿಟಿ ಸದ್ಯಕ್ಕೆ ಇಲ್ಲ ನನಗೆ ಯಾಕಂದರೆ ನನ್ನ ಹಸ್ಬೆಂಡ್ಗೆ ಟ್ರಾನ್ಸ್ಫರಬಲ್ ಜಾಬ್ ಇದೆ ಅವ್ರಿಗೆ 2 ಇಯರ್ಸ್ಗೊಂದ್ಸತಿ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಹಾಗಾಗಿ ಟ್ರಾನ್ಸ್ಫರಬಲ್ ಜಾಬ್ ಅಂತ ಅಂದರೆ ಪ್ರೈವೇಟೇನೆ ಬಟ್ ಪ್ರಾಜೆಕ್ಟ್ನ ಎಲ್ಲಿ ತೊಗೊಳ್ತಾರೆ ಅಲ್ಲಿಗೆ ನಾವು ಹೋಗಬೇಕು ಆ ಥರ ಪ್ರಾಬ್ಲಮ್ ಇರೋದ್ರಿಂದ ನನ್ನ ಮಗ ಕೂಡ ಚಿಕ್ಕೋನು ಸೊ ಹಾಗಾಗಿ ನಾನು ಪ್ರಾಕ್ಟೀಸ್ ಬಗ್ಗೆ ಅಷ್ಟೊಂದು ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ ನೋಡೋಣ ಇನ್ ಫ್ಯೂಚರಲ್ಲಿ ಆ ಥರ ಕ್ಲಿನಿಕ್ ಮಾಡಿದ್ರೆ ನಾನು ಯೂಟ್ಯೂಬ್ನಲ್ಲಂತೂ ಅಪ್ಡೇಟ್ ಇದ್ದೇ ಇರ್ತೀನಿ ನಿಮಗೆ ಗೊತ್ತಾಗ್ತಾನೆ ಇರುತ್ತೆ ಸೊ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಹೆಚ್ಚಿಗೆ ನಾನು ಪ್ರಾಕ್ಟೀಸ್ ಬಗ್ಗೆ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ವೀಡಿಯೋಸ್ ಕೂಡ ಕಡಿಮೆ ಮಾಡಿದ್ದೀನಿ ಬಿಕಾಸ್ ಅದೇ ನಾನು ಹೇಳಿದ್ನಲ್ಲ ಮುಂಚೆನೆ ವ್ಯೂಸ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಹೆಚ್ಚಿಗೆ ಹೆಚ್ಚಿಗೆ ಹಾಕಕ್ಕೆ ಹೋಗ್ತಾ ಇಲ್ಲ ವ್ಯೂಸ್ ಇದ್ದರೆ ಎಲ್ರಿಗೂ ತುಂಬ ಇಂಟ್ರೆಸ್ಟ್ ಇರುತ್ತೆ ಒಂದು ವೀಡಿಯೋ ಕಟ್ಲೀಸ್ಟ್ ಒಂದು 10,000 ಜನನಾದರೂ ನೋಡಿದ್ದಾರೆ ಅಂತಂದರೆ ಒಂದು ಇಂಟ್ರೆಸ್ಟ್ ಇರುತ್ತೆ ಓ ನಾನು ಇನ್ನೂ ಮಾಡಬೇಕು ಓ ಇನ್ನೂ ನಾನು ಬೇರೆ ವಿಷಯಗಳನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಬಟ್ ನನ್ನ ವೀಡಿಯೋಸ್ಗಳಿಗೆ ವ್ಯೂಸು ಇರೋದಿಲ್ಲ ಸೊ ಹಾಗಾಗಿ ನಾನು ವೀಡಿಯೋಸ್ಗಳನ್ನು ಕೂಡ ಮಾಡೋದನ್ನು ಕಡಿಮೆ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ಈವನ್ ಹೆಲ್ತ್ ಟಿಪ್ಸ್ಗಳನ್ನ ಆಗ್ತಾ ಇದೆ ಬಟ್ ಎಲ್ಲದೂ ನಂಗೆ ಇದರಲ್ಲಿ ಕಂಬೈನ್ ಆಗುತ್ತೆ ಅಂತ ಅನಿಸ್ತಾ ಇದೆ ಯಾರಾದರೂ ನನಗೆ ಇಮೇಲ್ ಮಾಡಿದವರಿದ್ರೆ ಇದು ಮಾಡೋರಿದ್ರೆ ಮೇಲ್ ಮಾಡಿದವರಿದ್ರೆ ಕೇಳಿದವರಿದ್ರೆ ಅವರಿಗೆ ಒಂದು ಸೊಲ್ಯೂಷನ್ನ ಕೊಡ್ತೀನಿ ಅಷ್ಟೇ ಸಮಸ್ಯೆಗೆ ನಾನು ಪರಿಹಾರ ಹೇಳ್ತೀನಿ ಬಟ್ ಮೆಡಿಸಿನ್ಸ್ನ ನಾನು ಯಾವುದೇ ಕಾರಣಕ್ಕೂ ಕಮೆಂಟ್ ಬಾಕ್ಸ್ನಲ್ಲಿರ್ಬೋದು ಮೇಲಲ್ಲಿರ್ಬೋದು ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ನನಗೆ ಯಾವುದೇ ಪೇಷೆಂಟು ಡೀಟೇಲ್ಸ್ ಗೊತ್ತಿರೋದಿಲ್ಲ ಪರ್ಫೆಕ್ಟ್ ಡೀಟೇಲ್ಸ್ ಗೊತ್ತಿಲ್ಲದೆ ನಾನು ಏನೂ ಸಜೆಷನ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ಇದನ್ನು ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ ಹೇಳೋದಕ್ಕೆ
ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಯೂಟ್ಯೂಬ್ ಅರ್ನಿಂಗ್ ಆಗಿತ್ತು, ಇದು ನನ್ನ ಯೂಟ್ಯೂಬ್ ಅರ್ನಿಂಗು, ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.